ನಮಸ್ಕಾರ ಸ್ನೇಹಿತರೆ, ಖುಷಿ ವ್ಲಾಗ್ಸ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಅಮ್ಮನ ಮನೆಯಲ್ಲಿ ನಾನು ಮತ್ತೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. 2 ದಿನದಿಂದ ಮದುವೆ ವ್ಲಾಗ್ ಎಲ್ಲ ಶೇರ್ ಮಾಡ್ತಾ ಇದ್ದೆ. ತಾವೆಲ್ಲರೂ ಕೂಡ ವಿಶ್ ಮಾಡಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ. ಸೊ ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋವನ್ನು ಶುರು ಮಾಡೋಣ. ಹಾಗೆ ತುಂಬ ಜನ ಹೇಳ್ತಾ ಇರ್ತಾರೆ ಹಳ್ಳಿ ವೀಡಿಯೋಗಳು ಇಷ್ಟ ಆಗುತ್ತೆ, ವಿಲೇಜ್ ವ್ಲಾಗ್ಸ್ ಇಷ್ಟ ಅಂತ. ಸೊ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವೀಡಿಯೋಗಳು ಬರೋದಿದೆ ಅಂತ ಹೇಳ್ತಾ, ಅನಗ ಇವಾಗ ಮಣ್ಣಾಟ ಆಡ್ತಾ ಇದ್ದಾಳೆ. ಮಕ್ಕಳಿಗೆ ಮಣ್ಣಾಟ ಆಡೋದಕ್ಕೆ ನಾವು ಸ್ವಲ್ಪನಾದರೂ ಬಿಡಬೇಕು, ಆಟ ಆಡ್ಕೊಳ್ಳಿ, ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಇಲ್ಲಿ ಮಾರ್ನಿಂಗ್ ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ಯಾಕೆ ಈ ಥರ ತಕ ತಕ ಕುಣಿತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ಇದು ಜುಂಬಾ ವರ್ಕೌಟ್ ಅಂತ, ಜುಂಬಾ ಡ್ಯಾನ್ಸ್ ಅಂತಲೂ ಹೇಳ್ಬೋದು. ಇದನ್ನು ಕೂಡ ಮಾಡಿ ನಾವು ವೇಟ್ ಲಾಸ್ ಮಾಡ್ಕೋಬೋದು. ನಮಗೆ ಒಂಥರ ಎಂಟರ್ಟೈನ್ಮೆಂಟು ಸಿಗುತ್ತೆ. ಡ್ಯಾನ್ಸ್ ಅಂದರೆ ಸಾಮಾನ್ಯ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ದೊಡ್ಡದಕ್ಕೆ ನಾವು ಸಾಂಗ್ ಹಾಕ್ಕೊಂಡು ಮಾಡ್ಬೋದು. ನಾನು ಯೂಟ್ಯೂಬ್ನಲ್ಲಿ ಡ್ಯಾನ್ಸ್ ವಿತ್ ದೀಪ್ತಿ ಅಂತ ಒಂದು ಚಾನಲ್ ಇದೆ, ಅದನ್ನು ನೋಡಿಕೊಂಡು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೆ ಒಂದೇ ಥರ ಎಕ್ಸಸೈಸ್ ಮಾಡಿ ಮಾಡಿ ಬೋರ್ ಆಗ್ತಾ ಇತ್ತು, ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ತುಂಬ ವರ್ಕೌಟ್ ಮಾಡ್ತಾ ಇದ್ದೀನಿ. ಮತ್ತೊಂದೇನು ಅಂದರೆ, ಮಕ್ಕಳಿದ್ದಾಗ ನಮಗೆ ಎಕ್ಸಸೈಸ್ ಮಾಡೋದಕ್ಕೆ ಬಿಡೋದಿಲ್ಲ ಅಲ್ವಾ? ಈ ಥರ ಡ್ಯಾನ್ಸ್ ಮಾಡಿದ್ರೆ ಅವರು ಕೂಡ ಎಂಜಾಯ್ ಮಾಡ್ತಾಳೆ, ಅನಗ ಕೂಡ ಎಂಜಾಯ್ ಮಾಡ್ತಾಳೆ. ಸೊ ಹಾಗಾಗಿ ನಾನು ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟು ದಿನ ಮಾಡೋದು ಅಂತ, ಬಟ್ ನನಗಂತೂ ತುಂಬ ವರ್ಕೌಟ್ ಮಾಡಿದಾಗ ಒಂಥರ ಎಂಟರ್ಟೈನ್ಮೆಂಟು ಸಿಗ್ತಾ ಇತ್ತು. ಡ್ಯಾನ್ಸ್ ಸ್ಟೆಪ್ ಕೂಡ ಕಲ್ತ್ಕೊಂಡಂಗೆ ಆಗುತ್ತೆ, ಹಾಗೆ ಎಕ್ಸಸೈಸ್ ಕೂಡ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ, ವೇಟ್ ಲಾಸ್ಗೆ ಇದು ಕೂಡ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ನಾನು ಎಕ್ಸಸೈಸ್ ಮುಗಿಸ್ಕೊಂಡೆ, ಹೊರಗಡೆ ಬಂದೆ. ಇಲ್ಲಿ ಫುಲ್ ಕೋಲ್ಡ್ ಇದೆ, ಚಳಿ ಇರೋದ್ರಿಂದ ಅಷ್ಟೊಂದು ಸ್ವೆಟ್ ಬರೋದಿಲ್ಲ. ಆದರೂ ಓಕೆ, ಹಾಫ್ ಆನ್ ಅವರ್ ಎಕ್ಸಸೈಸ್ ಆಯಿತು. ಇವಾಗ ಎಕ್ಸಸೈಸ್ ಅಂದರೆ ಜುಂಬಾ ಡ್ಯಾನ್ಸ್ ಅಂತ ಹೇಳ್ತಾರಲ್ಲ, ಅದನ್ನು ಮಾಡ್ತಾ ಇದ್ದೀನಿ. ಅದೊಂಥರ ಎಂಟರ್ಟೈನ್ಮೆಂಟು ಇರುತ್ತೆ ನಮಗೆ, ಜೊತೆಗೆ ಎಕ್ಸಸೈಸ್ ಕೂಡ ಆಗುತ್ತೆ. ಸೊ ಹಾಗಾಗಿ ಅದನ್ನು ಮಾಡ್ತಾ ಇದ್ದೀನಿ. ಫುಲ್ ಎಕ್ಸಸೈಸ್ ಆಗುತ್ತೆ, ನಾರ್ಮಲ್ ಎಕ್ಸಸೈಸ್ ಮಾಡೋದಕ್ಕಿಂತನೂ ಮತ್ತು ಜಾಸ್ತಿನೇ ನಮಗೆ ಸ್ವೆಟ್ ಆಗುತ್ತೆ, ಮತ್ತು ಜಾಸ್ತಿ ನಾವು ಬಾಡಿ ಮೂಮೆಂಟ್ ಮಾಡ್ತೀವಿ ಅಂತ ನನಗೆ ಫೀಲ್ ಆಯಿತು. ಗೊತ್ತಿಲ್ಲ ಎಷ್ಟು ದಿನ ಇದನ್ನು ಮಾಡ್ತೀನಿ ಅಂತ, ಒಂದು ಸ್ವಲ್ಪ ಚೇಂಜಸ್ ಅಂತ ಮಾಡ್ತಾ ಇರೋದಷ್ಟೆ. ಸೊ ಸುಮಾರು ಜನ ಹಳ್ಳಿ ಬ್ಲಾಗ್ಸ್ಗೋಸ್ಕರ ಕಾಯ್ತಾ ಇದ್ದೀವಿ, ಈ ಸಲ ದೀಪಾವಳಿ ಹಬ್ಬಕ್ಕೆ ಹೋಗಿಲ್ವಾ, ಹಳ್ಳಿ ಬ್ಲಾಗ್ ಬರಲ್ವಾ ಅಂತೆಲ್ಲ ಕೇಳ್ತಾ ಇದ್ರು. ಸೊ ಇನ್ನು ಸುಮಾರು ದಿನ ಹಳ್ಳಿ ಬ್ಲಾಗ್ಸೇ ಬರುತ್ತೆ, ಅದಕ್ಕೆನಾ ನೋಡಿ ಎಂಜಾಯ್ ಮಾಡಿ ಸ್ವಲ್ಪ ತೋಟದ ಕಡೆ ಹೋಗ್ಬರೋಣ. ಆ ಕಡೆ ಹೊಸ ಮಣ್ಣು ಈ ಜಾರುತ್ತೆ ಅಂತ ಭಯ ಆಗುತ್ತೆ ನನಗೆ. ಬನ್ನಿ, ಮಳೆಗಾಲದಲ್ಲಿ ಏನು ಕತ್ತೇನೋ ಗೊತ್ತಿಲ್ಲ. ಹಳ್ಳದಲ್ಲಿ ನೀರಿದೆ ಅಂದರೆ ಬೇಸಿಗೆಯಲ್ಲಿ ಒಣಗೋಗುತ್ತೆ ಅಂತ, ನೀರಿರೋದಿಲ್ಲ. ಸುಮಾರು ಮಾರ್ಚ್ ಏಪ್ರಿಲಲ್ಲೇ ಏನೂ ನೀರಿರೋದಿಲ್ಲ ಇಲ್ಲಿ. ಇವಾಗ ಸಣ್ಣ ಆಗಿದೆ, ಕರ್ಗಿಲ್ಕಾಯಿ. ಏನಿದು? ಸ್ಟಾರ್ ಫ್ರೂಟ್. ಸ್ಟಾರ್ ಫ್ರೂಟ್ ಹುಳಿ ಹುಳಿ. ವಾವ್, ಜೋಕಾಲಿ ಸಿಕ್ಕಿತ್ತಾ? ಖುಷಿ ಆಯ್ತು.
ಸೊ ಈ ಥರ ಅಜ್ಜ ಅನಗಂಗೆ ಜೋಕಾಲಿ ಕಟ್ಕೊಟ್ಟಿದ್ದಾರೆ. ಹಿಂದಿನ ಸಲ ಊರಿಗೆ ಹೋದಾಗಲೇ ಮಾಡಿಟ್ಟಿದ್ದಾರೆ. ಸೊ ಇವಳು ಬಂದ ತಕ್ಷಣ ಕಟ್ತಾರೆ. ಒಂದು ಮನೆಗೆ ನಾಲ್ಕು ಕಡೆ ಹೋಲ್ ಮಾಡಿ ಹಗ್ಗ ಹಾಕಿ ಮೇಲ್ಗಡೆ ಕಟ್ಟೋದು, ಮರದ ಒಂದು ರೂಪ್ ಇರುತ್ತಲ್ಲ ಅದು ಕಟ್ಟಿದ್ದಾರೆ. ಚೆನ್ನಾಗಾಗುತ್ತೆ ಮಕ್ಕಳಿಗೆ ಆಡೋದಕ್ಕೆ. ಅನಗ ಕೂಡ ಎಂಜಾಯ್ ಮಾಡ್ತಾಯಿದ್ಲು. ಹಾಗೆ ನನಗೆ ಹಿಂದಿನ ವೀಡಿಯೋ ಅಂದರೆ ಮದುವೆ ವೀಡಿಯೋದಲ್ಲಿ ನಾನು ಜ್ಯುವೆಲರಿ ಹಾಕ್ಕೊಂಡಿದ್ದೆ ಅಲ್ವಾ, ಅದರ ಡೀಟೇಲ್ಸನ್ನು ಸುಮಾರು ಜನ ಕೇಳ್ತಾಯಿದ್ರು. ಶಾರ್ಟ್ ನೆಕ್ಲೆಸ್ ಎಷ್ಟು ಗ್ರಾಮ್ ಇದೆ, ಲಾಂಗ್ ನೆಕ್ಲೆಸ್ ಎಷ್ಟು ಗ್ರಾಮ್ ಇದೆ ಅಂತೆಲ್ಲ. ನನಗೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಯಾಕೋ ಒಂಥರ ಭಯ ಆಗ್ತಾಯಿದೆ. ಮೊದಲೆಲ್ಲ ನಾನು ವ್ಲಾಗ್ ಮಾಡಿದ್ದೀನಿ, ತೋರಿಸಿದ್ದೀನಿ, ಅದೆರಡು ನೆಕ್ಲೆಸ್ ಬಗ್ಗೆನೂ ಡೀಟೇಲಾಗಿ ವೀಡಿಯೋ ಹಾಕಿದ್ದೀನಿ ನಾನು. ಬಟ್ ಇತ್ತೀಚೆಗೆ ನಮ್ಗೆ ಗೊತ್ತಿರೋರಲ್ಲೇ ಒಂದು ಮನೆಯಲ್ಲಿ ಗೋಲ್ಡ್ ಕಳ್ಳತನ ಎಲ್ಲ ಆಗಿತ್ತು. ಅದಾದಮೇಲೆ ಸ್ವಲ್ಪ ಭಯ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಗೋಲ್ಡ್ ಬಗ್ಗೆ ಮಾತಾಡೋದಕ್ಕೆ. ಆದರೆ ನನ್ನ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ಇದೆ, ನಾನು ಆಲ್ರೆಡಿ ವೀಡಿಯೋ ಮಾಡಿಬಿಟ್ಟಿದ್ದೀನಿ. ಸೊ ಆದರೆ ಇವಾಗ ನಾನು ಗೋಲ್ಡನ್ನು ಏನು ಕೂಡ ಮನೆಯಲ್ಲಿ ಇಟ್ಕೊಳ್ತಾ ಇಲ್ಲ. ನಾನು ಬ್ಯಾಂಕ್ ಲಾಕರ್ ಮಾಡಿದ್ದೀನಿ, ಬ್ಯಾಂಕ್ ಲಾಕರಲ್ಲೇ ಹಾಕಿ ಇಟ್ಬಿಡ್ತೀನಿ. ಪೂರ್ತಿ ಗೋಲ್ಡ್ ಬ್ಯಾಂಕಲ್ಲೇ ಇರುತ್ತೆ, ಯಾಕಂದರೆ ಅದೊಂಥರ ರಿಸ್ಕು ಸ್ನೇಹಿತರೆ ಮನೇಲಿ ಇಟ್ಕೊಳ್ಳೋದಕ್ಕೆ. ಸೇಫ್ಟಿಯಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ, ಹಾಗಾಗಿ ನಾನು ಲಾಕರಲ್ಲಿ ಹಾಕ್ಸಿದ್ದೀನಿ. ಸೊ ಮೊದಲೆಲ್ಲ ನಾನು ಮನೇಲಿ ಇಟ್ಕೊಳ್ತಾ ಇದ್ದೆ, ಬಟ್ ಇತ್ತೀಚೆಗೆ ತುಂಬ ರಿಸ್ಕ್ ಅಂತ ಗೊತ್ತಾದಮೇಲೆ ಮನೆಯಲ್ಲಿ ಇಟ್ಕೊಳ್ತಾ ಇಲ್ಲ. ಬ್ಯಾಂಕಲ್ಲಿ ಒಂದು ಲಾಕರ್ ಅಂತ ನಾವು ಓಪನ್ ಮಾಡ್ಬೋದು, ಅಲ್ಲೇ ನಮ್ಮ ಗೋಲ್ಡನ್ನೆಲ್ಲ ಇಡೋದು. ಊರಿಗೆ ಹೋಗುವಾಗ ಅಥವಾ ಫಂಕ್ಷನ್ ಇದ್ದಾಗ ನಾವು ಅದನ್ನು ತೆಕ್ಕೊಂಬರ್ಬೋದು. ಹಾಗೆ ಇಯರ್ಲಿ ನಾವು ಒಂದಷ್ಟು ಅಮೌಂಟನ್ನು ಪೇ ಮಾಡಬೇಕಾಗತ್ತೆ, ಯಾಕಂದರೆ ಬ್ಯಾಂಕವ್ರು ಇಟ್ಕೊಂಡಿರ್ತಾರಲ್ಲ, ಹಾಗಾಗಿ ಅವ್ರಿಗೆ ಒಂದಷ್ಟು ಅಮೌಂಟು ಪೇ ಮಾಡಿದ್ರೆ ಆಯಿತು. ಸೊ ಇದು ತುಂಬಾ ಸೇಫ್ಟಿ ಮೆಥಡ್ ಅಂತ ಹೇಳ್ಬೋದು. ಹಾಗಾಗಿ ಇದೊಂದು ನನ್ನ ಸಜೆಷನ್, ನಿಮಗೂ ಏನಾದರೂ ಅನಿಸಿದ್ರೆ ಖಂಡಿತ ಬ್ಯಾಂಕಲ್ಲಿ ಒಂದು ಲಾಕರ್ ಓಪನ್ ಮಾಡಿಬಿಟ್ಟು ಗೋಲ್ಡನ್ನು ಇಟ್ಕೊಳ್ಳಿ, ತುಂಬ ಸೇಫ್ ಆಗಿ ಇರುತ್ತೆ. ಓಕೆನಾ ಫ್ರೆಂಡ್ಸ್, ನೋಡಿ ನನಗೆ ಮತ್ತೆ ಮಣ್ಣು ಅಡ್ಡ ಶುರು ಮಾಡಿದಾಳೆ. ನನಗೆ ಸ್ವೇಟರ್ ಫುಲ್ ಮಸ್ತಿ ಅವಳಿಗೆ. ನನಗೆ ಈ ಥರ ಮಣ್ಣು ನೋಡಿದಾಗ, ನಾವು ಚಿಕ್ಕವ್ರದಾಗ ಹಿಂಗೆ ಮಣ್ಣಲ್ಲಿ ಆಟ ಆಡಿದ್ದಲ್ಲ ನೆನಪಾಯ್ತು. ಸರಿ, ಅನಗನು ಆಟ ಆಡಲಿ ಅಂತ ಬಿಟ್ಬಿಟ್ಟಿದ್ದೀನಿ, ಆಟ ಆಡ್ತಾ ಇದ್ದಾಳೆ. ಸೊ ಇನ್ನೊಂದು ನಾಲ್ಕು ದಿನ ಮಡ್ ಥೆರಪಿ, ಮಣ್ಣು ಥೆರಪಿ ಅನಗಂಗೆ. ನಮಗೆಲ್ಲ ಚಪ್ಪಲು ಹಾಕೊಂಬಂದಿಲ್ಲ, ನಾನು ಹಾಕೊಂಬಂದಿಲ್ಲ, ಮಣ್ಣಲ್ಲಿ ಸ್ವಲ್ಪ ಆಟ ಆಡಲಿ. ಆನಂತರ ಕರಗಲ್ಕಾಯಿ ಕಿತ್ಕೊಂಬಂದಿದ್ದೆ ಗೊಜ್ಜು ಮಾಡೋಣ ಅಂತ. ನೋಡಿ ಇದು ಇದು ಮತ್ತು ತೆಂಗಿನ ದೊರಿ, ಹಾಗೆ ಮಸಾಲೆ ಎಲ್ಲ ಹುರಿದು ಒಟ್ಟಿಗೆ ಹಾಕಿ ರುಬ್ಬಿದರೆ ತುಂಬ ಚೆನ್ನಾಗಿ ಗೊಜ್ಜು ಅಥವಾ ಚಟ್ನಿ ರೆಡಿ ಆಗುತ್ತೆ. ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ, ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಾಗತ್ತೆ. ಸೊ ಅಮ್ಮ ಇಲ್ಲಿ ರುಬ್ತಾ ಇದ್ದಾರೆ, ನಾನಾಗಲೇ ಕಿತ್ಕೊಂಬಂದಿದ್ದೆ ಇದನ್ನು, ತುಂಬ ಚೆನ್ನಾಗಿರುತ್ತೆ ಹುಳಿಯಾಗಿ. ಸೊ ಎಷ್ಟು ಆನಂತರ ಇಲ್ಲಿ ಕಟಾವು, ಗದ್ದೆ ಕಟಾವು ಆಗಿತ್ತು. ನಾವು ಹೋಗೋ ಟೈಮಿಗೆ ಗದ್ದೆ ಕೊಯ್ಲು ಅಂತ ಹೇಳ್ತೀವಿ ನಾವು. ಸೊ ಇದು ನಮ್ಮನೇದಲ್ಲ, ಪಕ್ಕದ ಮನೆಯದು ಕಟ್ ಮಾಡ್ತಾಯಿದ್ದಾರೆ. ಈಗೆಲ್ಲ ಮುಗೀತು ಎಲ್ಲದು, ಅಂದರೆ ಡಿಸೆಂಬರ್ ಟೈಮ್ನಲ್ಲಿ ಗದ್ದೆ ಕೊಯ್ಲು ಮಾಡ್ತಾರೆ. ಸೊ ಅದನ್ನು ದೂರದಿಂದಲೇ ನಾನು ವೀಡಿಯೋ ಮಾಡ್ತಾಯಿದ್ದೆ. ಹಾಗೆ ಬಟ್ಟೆ ವಾಶ್ ಮಾಡೋದೆಲ್ಲ ಇತ್ತು, ವಾಶ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ ಒಣಗಿ ಹಾಕೋಣ ಅಂತ. ಹಾಗೆ ಮಳೆ ವಾತಾವರಣ ಒಂಥರ, ಇವಾಗ ಕೆಲಸದ ಸೀಸನ್ನು ಹಳ್ಳಿಯಲ್ಲಿ, ಇವಾಗಲೇ ಮಳೆ ಬಂದರೆ ರೈತರಿಗೆಲ್ಲ ತುಂಬಾ ತೊಂದರೆ ಆಗುತ್ತೆ. ಮಳೆ ಬರೋ ಟೈಮಿಗೆ ಮಳೆನೇ ಬಂದಿರಲಿಲ್ಲ ಈ ಸಲ, ಇವಾಗ ಮೋಡ ಆಗಿರುತ್ತೆ. ಸೊ ಅದನ್ನೇ ಹೇಳ್ತಾ ಇದ್ರು ಎಲ್ಲರೂ, ಇವಾಗ ಮಳೆ ಬಂದರೆ ಕಷ್ಟ ಆಗುತ್ತಪ್ಪ ಅಂತ. ಏನು ಮಾಡೋದು, ವಾತಾವರಣವೇ ಈ ಥರ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಹಾಗೆ ಇದು ಒಂದು ನನ್ನ ಡೈಲಿ ಲೈಫ್ ವ್ಲಾಗ್ ಅಷ್ಟೇ, ಮತ್ತೇನು ನಾನು ಜಾಸ್ತಿ ವೀಡಿಯೋಗಳನ್ನೇನು ಮಾಡಿರಲಿಲ್ಲ. ತುಂಬ ಜನ ಅದನ್ನಾರು ಶೇರ್ ಮಾಡಿ ಹಳ್ಳಿ ಲೈಫ್ ಸ್ಟೈಲ್ ಇಷ್ಟ ಆಗುತ್ತೆ ಅಂತ ನನಗೆ ರೆಗ್ಯುಲರ್ ವ್ಯೂವರ್ಸ್ ಎಲ್ಲ ಕಮೆಂಟ್ ಮಾಡ್ತಾರೆ. ಸೊ ಹಾಗಾಗಿ ವೀಡಿಯೋ ಮಾಡ್ತೀನಿ. ಹಾಗೆ ಅನಗಂಗೆ ಹೊಶ್ಬೆ ಆಗ್ತಿತ್ತು ಅಂತ ನಾನು ಹಣ್ಣು ಸಿಪ್ಪೆ ತೆಗೆದು ಕೊಡ್ತಾ ಇದ್ದೀನಿ, ಆರೆಂಜ್ ತೆಗೆದು ಕೊಡ್ತಾ ಇದ್ದೀನಿ. ಅನಗಂಗೆ ಊರಿಗೆ ಹೋದಾಗ ತಿನ್ನಕ್ಕೆ ಬೇಕಾಗುತ್ತೆ ಅಂತ ಹಣ್ಣನ್ನು ತುಂಬ ತೊಗೊಂಡೋಗಿರ್ತೀವಿ. ಮತ್ತು ನನಗೂ ಕೂಡ ಡಯೆಟ್ ಅಂತ ನಾನು ಹಣ್ಣು ಸ್ವಲ್ಪ ಜಾಸ್ತಿನೇ ತೊಗೊಳ್ತೀನಿ, ತಿಂತೀನಿ.
ಡಯೆಟಲ್ಲಿದ್ದಾಗ ನಮ್ಗೆ ತಿನ್ನಬೇಕು ಅಂತ ಅನಿಸುತ್ತೆ, ಹುಷ್ವ ಆಗುತ್ತೆ, ಆವಾಗ ಮತ್ತೇನು ತಿನ್ನೋದು ಅಲ್ವಾ. ಸೊ ಸ್ನ್ಯಾಕ್ಸ್ ಏನು ತಿನ್ನಬೇಕು ಅಂತ ಕೆಲವೊಬ್ರು ಕೇಳ್ತಾ ಇರ್ತಾರೆ. ಹಣ್ಣು ಮತ್ತು ತರಕಾರಿ, ಹಸಿ ತರಕಾರಿ, ಸೊ ಅದನ್ನು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ. ಬಟ್ ಎಲ್ಲ ಟೈಮಿಗೆ ತಿನ್ನೋಕ್ಕಾಗಲ್ಲ, ಅಯ್ಯೋ ಬೇರೆ ಏನಾದರೂ ರುಚಿ ರುಚಿಯಾಗಿರೋ ತಿನ್ನೋಣ ಅಂತ ಅನಿಸುತ್ತೆ, ನನಗೂ ಕೂಡ ಅನಿಸುತ್ತೆ. ಆ ಟೈಮ್ನಲ್ಲಿ ನಾನು ಸ್ವಲ್ಪ ಬೇರೆ ಏನಾದರೂ ಕುರುಕುಲ್ ಸ್ನ್ಯಾಕ್ಸು ಕೂಡ ಸ್ವಲ್ಪ ತಿಂತೀನಿ, ಯಾಕಂದರೆ ಪೂರ್ತಿ ತಿಂದೇನು ಕೂಡ ಇರೋಕ್ಕಾಗಲ್ಲ ಅಲ್ವಾ. ಸೊ ಇವಾಗ ನಾವು ಒಂದು ವಾಟರ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಪ್ರತಿ ಸಲ ನಾನು ನಿಮ್ಮನ್ನು ಮಾಗೋಡ್ ಫಾಲ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಒಂದು ಹತ್ತಿರ ನೀರು ಹತ್ತಿರಕ್ಕೆ ಹೋಗುವಂಥ ಫಾಲ್ಸು ಕುಳಿ ಮಾಗೋಡ್ ಫಾಲ್ಸ್ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಸಖತ್ತಾಗಿದೆ ಸ್ನೇಹಿತರೆ, ಸಖತ್ ಅಡ್ವೆಂಚರಸ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಹೋಗುವಾಗ ಒಂದು ಸ್ಕೂಲ್ ಸಿಗುತ್ತೆ, ಗೌರ್ಮೆಂಟ್ ಕನ್ನಡ ಶಾಲೆ. ಸೊ ಅದನ್ನು ನೋಡಿದಾಗ ತುಂಬ ಬೇಜಾರಾಯಿತು, ಮುಚ್ಚಿಬಿಟ್ಟಿದ್ದಾರೆ. ಅಂದರೆ ಮಕ್ಕಳೇ ಇರಲ್ಲ ಇವಾಗ ಹಳ್ಳಿಯಲ್ಲಿ, ಎಲ್ಲರೂ ಕೂಡ ಪೇಟೆ ಸೇರ್ಕೊಂಡಿರ್ತಾರಲ್ಲ, ಹಾಗಾಗಿ ಇವಾಗ ನಮ್ಮನ್ನೇ ಎಕ್ಸಾಂಪಲ್ ತೊಗೊಂಡ್ರು ಕೂಡ, ಇವಾಗ ನಾವು ಬೆಂಗಳೂರಲ್ಲಿರೋದ್ರಿಂದ ನನ್ನ ಮಕ್ಕಳನ್ನ ಬೆಂಗಳೂರಲ್ಲೇ ಸ್ಕೂಲಿಗೆ ಹಾಕಬೇಕಾಗತ್ತೆ. ಸೊ ಮಕ್ಕಳೇ ಈಗ ಮುಂದಿನ ಜನ್ರೇಷನಲ್ಲಿ ಮಕ್ಕಳೇ ಇರೋದಿಲ್ಲ ಹಳ್ಳಿಯಲ್ಲಿ, ಎಲ್ಲ ಸ್ಕೂಲ್ಗಳು ಮುಚ್ಚಿ ಹೋಗ್ತಾ ಇದೆ, ಸರ್ಕಾರಿ ಕನ್ನಡ ಶಾಲೆಗಳೆಲ್ಲ ಮುಚ್ಚಿ ಹೋಗ್ತಾ ಇದೆ. ಅದೊಂದು ತುಂಬ ಬೇಜಾರು. ಎಷ್ಟು ಚೆನ್ನಾಗಿರುತ್ತಲ್ವಾ ಈ ಥರ ಕಾಡಲ್ಲಿ ಸ್ಕೂಲು, ಅಷ್ಟು ಪ್ರಶಾಂತವಾಗಿರುತ್ತೆ. ಇವಾಗ ನೆನೆಸ್ಕೊಂಡ್ರೆ ನಾವೆಲ್ಲ ಎಷ್ಟು ಒಳ್ಳೆ ಏನು ಬಾಲ್ಯ ಕಳೆದಿದ್ದೀವಿ ಅಂತ ಅನಿಸುತ್ತೆ. ಈ ಥರ ಕಾಡಲ್ಲೇ ಇರ್ತಾ ಇತ್ತು ಸ್ಕೂಲು, ಕಾಡಲ್ಲಿ ಹಣ್ಣು ಕಿತ್ಕೊಂಡು ಅದು ಕಿತ್ಕೊಂಡು ಹೋಗಿ ಬೆಳಗ್ಗೆ ಹೋಗೋದು, ಬರ್ತಾ ಮತ್ತೆ ಕಾಡಲ್ಲೆಲ್ಲ ಅಲ್ಕೊಳ್ತಾ ಹೋಗೋದು ಸ್ಕೂಲಿಗೆ ಹೋಗುವಾಗ. ಆವಾಗ ತಿನ್ನೋಕ್ಕೆಲ್ಲ ಏನು ಪ್ಯಾಕೆಟ್ ಐಟಮ್ ಎಲ್ಲ ಇರಲಿಲ್ಲ, ಮನೆಯಲ್ಲಿ ಹುಣಸೆ ಹಣ್ಣು ಇಲ್ಲ ಹುಳಿ ಸೊಪ್ಪು, ವಾಟೆ ಹುಳಿ ಅಂತ ಹೇಳ್ತೀವಿ ಅದು, ಇಲ್ಲ ಅಂದರೆ ಇದು ಕೊಬ್ಬರಿ, ಆ ಥರದ್ದೆಲ್ಲ ತೊಗೊಂಡು ನಾವು ಒಂದು ಪೊಟ್ಲಿ ಅಂದರೆ ಒಂದು ಪೇಪರಲ್ಲಿ ಕಟ್ಕೊಂಡು ಹೋಗ್ತಾ ಇದ್ವಿ ಜೇಬಲ್ಲಿ ಇಟ್ಕೊಂಡು, ಅಥವಾ ಪಾಟಿ ಚೀಲ ಅಂತ ಹೇಳ್ತಾ ಇದ್ವಿ ನಾವು ಸ್ಕೂಲ್ ಬ್ಯಾಗ್ಗೆ. ಸೊ ಅದರಲ್ಲಿ ಹಾಕ್ಕೊಂಡು ಹೋಗೋದು ಶಾಲೆಯಲ್ಲಿ, ಕ್ಲಾಸ್ ನಡೆಯುವಾಗ ಅದನ್ನು ತಿನ್ನೋದು, ಅದೆಲ್ಲ ಒಂಥರ ಮಜವಾಗಿತ್ತು. ಇವಾಗ ಆ ಥರ ಸಿಚುವೇಶನ್ಗಳೇ ಬರೋದಿಲ್ಲ ಮಕ್ಕಳಿಗೆ. ಸ್ನ್ಯಾಕ್ಸ್ ಅಂದರೆ ಹೈಫೈ ಸ್ನ್ಯಾಕ್ಸೇ ಇರುತ್ತೆ, ಅಥವಾ ಏನೋ ಒಂದು ಮಾಡಿಕೊಡ್ತೀವಿ, ಪ್ಯಾಕೆಟ್ ಐಟಮ್ಗಳಿರುತ್ತೆ. ಸೊ ನಮ್ಮ ಬಾಲ್ಯನೇ ಡಿಫ್ರೆಂಟ್ ಆಗಿತ್ತು, ಇವಾಗ ಮಕ್ಕಳಿಗೆ ಅದೆಲ್ಲ ಸಿಗೋದೇ ಇಲ್ಲ ಅಂತ ಬೇಜಾರಾಗುತ್ತೆ. ಸೊ ಏನು ಮಾಡೋದು, ಎಲ್ಲ ಮುಂದುವರಿತಾ ಹೋಗಬೇಕಾಗತ್ತೆ, ಹಳೆ ಕಾಲಕ್ಕೆ ನಾವು ವಾಪಸ್ ಹೋಗೋಕ್ಕಾಗಲ್ಲ. ಇವಾಗ ನಾವು ಕುಳಿಮಾಗೋಡು ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಮುಂದಿನ ವೀಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ಶೇರ್ ಮಾಡ್ತೀನಿ, ಸಖತ್ತಾಗಿದೆ ಫಾಲ್ಸು, ಜಸ್ಟ್ ಮಿಸ್ ಮಾಡಬೇಡಿ ಸ್ನೇಹಿತರೆ. ಮುಂದಿನ ವೀಡಿಯೋದಲ್ಲಿ ನಾವು ಅಲ್ಲಿಗೆ ಹೋಗೋದು, ಅಲ್ಲಿ ನೀರಲ್ಲಿ ಆಟ ಆಡೋದು ಎಲ್ಲನೂ ಕೂಡ ಶೇರ್ ಮಾಡ್ತೀನಿ. ಆಲ್ರೆಡಿ ಒಂದು ಶಾರ್ಟ್ಸ್ ಶೇರ್ ಮಾಡಿದ್ದೀನಿ, ಸುಮಾರು ಜನ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಇಷ್ಟೇ ಇರ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಎಲ್ಲರಿಗೆಲ್ಲರೂ ಖುಷಿಯಾಗಿರಿ.